ادع إلى سبيل ربك بالحكمة والموعظة الحسنة وجادلهم بالتي هي أحسن أعوذ بالله من الشيطان الرجيم بسم الله الرحمن الرحيم ادع إلى سبيل ربك بالحكمة والموعظة الحسنة وجادلهم بالتي هي أحسن Pabitra Granta Quran Adhyaya 16 Sukti 125 ನನ್ನ ಮಾತುಗಳನ್ನು ಆಲಿಸುತ್ತಿರುವ ಸಹೋದರ ಸಹೋದರಿಯರೇ ಗುರು ಹಿರಿಯರೇ ಆತ್ಮೀಯ ಸ್ನೇಹಿತರೇ ಹಾಗೂ ನನ್ನ ಮುದ್ದು ಮಕ್ಕಳೇ ನಮ್ಮ ಭಾರತ ದೇಶವು ಒಂದು ಐತಿಹಾಸಿಕ ಮತ್ತು ಧಾರ್ಮಿಕ ದೇಶವಾಗಿದೆ ಭಾರತದ ಇತಿಹಾಸವನ್ನು ತಿರುಗಿ ನೋಡಿದರೆ ಅತಿ ಮುಖ್ಯವಾದ ಮಾತು ಪರಿಶೀಲನೆಯಲ್ಲಿ ಕಂಡುಬರುತ್ತದೆ ಅದೇನೆಂದರೆ ಸುಮಾರು 2000 ವರ್ಷಗಳ ಹಿಂದೆ ನಮ್ಮ ಭಾರತ ದೇಶದಲ್ಲಿ ಮೂರ್ತಿ ಪೂಜೆಗಳು ತೀರ್ಥಕ್ಷೇತ್ರಗಳು ದರ್ಗಾ ಮತ್ತು ದೇವಾಲಯಗಳು ಮಠ ಮಂದಿರ ಮತ್ತು ದೇವಸ್ಥಾನಗಳು ದೇಶದ ಯಾವ ಜಾಗದಲ್ಲಿಯೂ ಯಾವ ಭಾಗದಲ್ಲಿಯೂ ಅಸ್ತಿತ್ವದಲ್ಲಿ ಇದ್ದಿಲ್ಲವೆಂದು ಒಂದು ಐತಿಹಾಸಿಕ ಸತ್ಯವಾಗಿದೆ ಏಕೆಂದರೆ ಆ ಸಂದರ್ಭದಲ್ಲಿ ನಿರಾಕಾರದ ಪೂಜೆ ನಡೆಯುತ್ತಿತ್ತು ಯಾವುದೇ ಆಕಾರವಿಲ್ಲದೆ ಪೂಜೆ ನಡೆಯುತ್ತಿತ್ತು ಉದಾಹರಣೆಗೆ ರಣಾಂಗಣದಲ್ಲಿ ಶ್ರೀರಾಮರು ಬಾಣ ಹೂಡುವ ಸಂದರ್ಭದಲ್ಲಿ ಬಾಣ ಹೂಡುವಕ್ಕಿಂತ ಮೊದಲು ಒಂದು ಕ್ಷಣ ಆಕಾಶದ ಕಡೆಗೆ ನೋಡುತ್ತಾ ಆ ಏಕೈಕ ದೇವನನ್ನು ಸ್ಮರಿಸುತ್ತಿದ್ದರು ಆ ಸಂದರ್ಭದಲ್ಲಿ ಶ್ರೀರಾಮರು ಯಾವುದೇ ದೇವಾಲಯಕ್ಕೆ ಹೋಗದೆ ಯಾವ ಮೂರ್ತಿಯನ್ನು ಪೂಜಿಸದೆ ಯಾವ ಪುಣ್ಯಕ್ಷೇತ್ರಗಳಿಗೆ ಹೋಗದೆ ಅವರು ತನ್ನ ತಲೆಯನ್ನು ಎತ್ತಿ ಆ ಏಕೈಕ ದೇವನನ್ನು ಸ್ಮರಿಸುತ್ತಿದ್ದರು ಎಂದು ತಿಳಿದುಬರುತ್ತದೆ ಅಂದರೆ ನಿರಾಕಾರದ ಪೂಜೆ ಯಾವುದೇ ಆಕಾರವಿಲ್ಲದ ಪೂಜೆ ಇದೇ ರೀತಿಯಲ್ಲಿ ರಾಮಾಯಣ ಬಾಲಕಾಂಡವನ್ನು ಎತ್ತಿ ನೋಡಿದರೆ ಅತಿ ಮುಖ್ಯವಾದ ಮಾತು ಸುಪ್ರಭಾತ ವಾಕ್ಯದಲ್ಲಿ ನಮಗೆ ಕಂಡುಬರುತ್ತದೆ ಸುಪ್ರಭಾತ ವಾಕ್ಯ ಎಲ್ಲರಿಗೆ ಗೊತ್ತಿದ್ದ ವಿಷಯವಾಗಿದೆ ಕೌಸಲ್ಯ ಸುಪ್ರಜಾ ರಾಮ ಪೂರ್ವ ಸಂಧ್ಯೆ ಪ್ರವರ್ತತೆ ಉಷ್ಟಿಸ್ತ ನರ ಶಾರ್ದುಲ ಕರ್ತವ್ಯಂ ದೈವಮಾನಿಕಂ ಶ್ರೀರಾಮರ ಗುರು ವಿಶ್ವಾಮಿತ್ರ ತನ್ನ ಶಿಷ್ಯನಾದ ಶ್ರೀರಾಮನಿಗೆ ವಿದ್ಯೆ ಕೊಡುವಾಗ ಪ್ರತಿದಿನ ಆರಾಧನೆಗಾಗಿ ನಿದ್ರೆಯಿಂದ ಎಬ್ಬಿಸುತ್ತಿದ್ದರು ಆ ಸಂದರ್ಭದಲ್ಲಿ ಅವರು ಈ ರೀತಿ ಹೇಳುತ್ತಿದ್ದರು ಕೌಸಲ್ಯಗೆ ಹುಟ್ಟಿದ ಓ ಮುದ್ದಿನ ಮಗುವೆ ರಾಮ್ ಸೂರ್ಯ ಉದಯಕ್ಕೆ ಸಮಯವಾಗುತ್ತಿದ್ದ ಎದ್ದೇಳು ಕರ್ತವ್ಯಂ ದೈವಮಾನಿಕಂ ಒಬ್ಬ ದೇವನನ್ನು ಆರಾಧಿಸುವುದು ನಿನ್ನ ಕರ್ತವ್ಯವಾಗಿದೆ ಶ್ರೀರಾಮರ ಗುರು ವಿಶ್ವಾಮಿತ್ರ ತನ್ನ ಶಿಷ್ಯನಾದ ರಾಮನಿಗೆ ಯಾವ ದೇವಾಲಯಕ್ಕೆ ಹೋಗುವ ಆದೇಶವನ್ನು ನೀಡದೆ
ಅವರು ನಿರಾಕಾರದ ಪೂಜೆ ದಡ್ಡೆಗೆ ಆಹ್ವಾನಿಸಿದರು. ಅಂದರೆ ಯಾವುದೇ ಆಕಾರವಿಲ್ಲದ ಪೂಜೆ ಆ ಕಾಲದಲ್ಲಿ ಆ ಸಂದರ್ಭದಲ್ಲಿ ನಡೆಯುತ್ತಿತ್ತು. ಒಂದು ಸಂದರ್ಭದಲ್ಲಿ ಶ್ರೀರಾಮರು ಕುಳಿತುಕೊಂಡಾಗ ಜನರು ಬಂದು ಕೇಳುತ್ತಾರೆ, ಪೂಜೆ ಮಾಡಬೇಕೆಂಬ ಭಾವನೆಯಿಂದ. ಅವರು ಹೇಳಿದರು, ರಾಮ ರಾಮಾಯ ನಮಃ, ರಾಮನ ಮೇಲೊಬ್ಬ ರಾಮನಿದ್ದಾನೆ, ಅವನನ್ನು ಆರಾಧಿಸಿರಿ ಅಂತ ಹೇಳಿದರು. ನನ್ನನ್ನು ಆರಾಧಿಸಿರಿ ಅಂತ ಅವರು ಹೇಳಲಿಲ್ಲ. ಇಡೀ ರಾಮಾಯಣವನ್ನು ಓದಿದರೆ, ಅಧ್ಯಯನ ಮಾಡಿದರೆ, ರಾಮಾಯಣದಲ್ಲಿ ಅವರು ನಾನು ದೇವರು, ನನ್ನನ್ನು ಆರಾಧಿಸಿರಿ ಅಂತ ಎಲ್ಲಿಯೂ ಹೇಳಲಿಲ್ಲ. ಅವರು ಹೇಳಿದರು, ನಾನು ದಶರಥನ ಮಗ, ರಾಮನು, ನಾನೊಬ್ಬ ಮನುಷ್ಯನು ಅಂತ ಅವರು ಹೇಳಿದರು. ಯಾರಾದರೂ ಬಂದು ಕೇಳಿದರೆ ಅವರು ನನ್ನನ್ನು ಪೂಜಿಸರಿ ಅಂತ ಹೇಳಲು ಅವರು ಇಚ್ಛಿಸಿಲ್ಲ. ಬದಲಾಗಿ ಅವರು ಹೇಳಿದರು, ರಾಮನ ಮೇಲೊಬ್ಬ ರಾಮನಿದ್ದಾನೆ, ಅವನನ್ನು ಆರಾಧಿಸಿರಿ. ನಿರಾಕಾರ ಪೂಜೆ ದಡ್ಡೆಗೆ ಆಹ್ವಾನಿಸಿದರು. ಒಂದು ಸಂದರ್ಭದಲ್ಲಿ ಹನುಮಂತನು ಶ್ರೀರಾಮನಿಗೆ ಕೇಳುತ್ತಾನೆ, ಪೂಜೆಯ ವಿಧಾನವನ್ನು ಹೇಗೆ ಸಲ್ಲಿಸಬೇಕು ಅಂತ. ಈ ಮಾತು ರಾಮತತ್ವ ಬೋಧನಂ ಎಂಬ ಲೇಖನದಲ್ಲಿ ತಮಗೆ ಸಿಗಬಹುದು. ಈ ಮಾತಿನಲ್ಲಿ ಒಂದು ಮಹತ್ವಪೂರ್ಣ ವಿಷಯವಾಗಿದೆ. ಅದೇನೆಂದರೆ, ಶ್ರೀರಾಮರಿಗೆ ಗೊತ್ತಿತ್ತು ಏನೋ, ಹಿಂದೂ ಮುಸ್ಲಿಮರು ಬರುವ ಕಾಲಗಳಲ್ಲಿ, ಬರುವ ಸಮಯಗಳಲ್ಲಿ ಕಚ್ಚಾಡಬಾರದು ಎಂಬ ಭಾವನೆಯಿಂದ ಹೇಳಿರಬೇಕೇನು ಅಂತ ನನ್ನ ಅಭಿಪ್ರಾಯವಾಗಿದೆ. ಆ ಮಾತುಗಳು ಏನು? ಶ್ರೀರಾಮನಿಗೆ ಕೇಳಿದಾಗ, ಹನುಮಂತನು ಕೇಳಿದಾಗ, ಪೂಜೆಯ ವಿಧಾನವನ್ನು ಹೇಗೆ ಸಲ್ಲಿಸಬೇಕೆಂದು ಕೇಳಿದಾಗ, ಅವರು ಪ್ರತಿದಿನ 5 ಬಾರಿ ನಿರ್ವಹಿಸುವಂಥ ನಮಾಜ್ ಪದ್ಧತಿಯನ್ನು ಕಲಿಸಿಕೊಟ್ಟರು. ಉದಾಹರಣೆ, ಅವರು ಹೇಳಿದರು, ಪ್ರಥಮಂ ತಾರಕಂ ಚೈವ, ಪೂಜೆಯ ವಿಧಾನವನ್ನು ಸಲ್ಲಿಸಬೇಕೆಂದರೆ ಮೊಟ್ಟ ಮೊದಲು ಸಾವಧಾನದ ರೂಪದಲ್ಲಿ ನಿಂತುಕೊಳ್ಳಬೇಕು ಅಂತ ಹೇಳಿದರು. ಮಸೀದಿಯೊಳಗೆ ಬಂದು ನೋಡಿದರೆ ಪೂಜೆಯ ವಿಧಾನವನ್ನು ಸಲ್ಲಿಸುವಾಗ ಪ್ರಥಮವಾಗಿ ಪ್ರತಿಯೊಬ್ಬ ಮುಸ್ಲಿಮನು ಸಾವಧಾನದ ರೂಪದಲ್ಲಿ ನಿಂತುಕೊಳ್ಳುತ್ತಾನೆ. ಅದಕ್ಕೆ ಅರಬಿ ಭಾಷೆಯಲ್ಲಿ ಕಿಯಾಮ್ ಅಂತ ಹೇಳಲಾಗುತ್ತದೆ. ದ್ವಿತೀಯಂ ದಂಡ ಮುಚ್ಚತೆ, ಎರಡನೆಯದ್ದು ಕೈಯನ್ನು ಕಟ್ಟಿಕೊಳ್ಳಬೇಕು. ಈ ರೀತಿ ನಮಾಜ್ ನಿರ್ವಹಿಸುವ ಸಂದರ್ಭದಲ್ಲಿ ಪ್ರತಿಯೊಬ್ಬ ಮುಸ್ಲಿಂ ಪ್ರತಿಯೊಂದು ಮಸೀದಿಯೊಳಗೆ ಎರಡನೆಯದ್ದು ಕೈಯನ್ನು ಕಟ್ಟಿಕೊಳ್ಳುತ್ತಾನೆ. ತೃತೀಯಂ ಕುಂಡ್ಲಾಕಾರ, ಮೂರನೆಯದ್ದು ಕೊಂಡಿಯ ಆಕಾರವಾಗಬೇಕು. ಅದಕ್ಕೆ ಅರಬಿ ಭಾಷೆಯಲ್ಲಿ ರುಕು ಅಂತ ಹೇಳಲಾಗುತ್ತದೆ. ಚತುರ್ಥಂ ಅರ್ಧಕಂ ಚಂದ್ರಂ, ನಾಲ್ಕನೆಯದ್ದು ಅರ್ಧ ಚಂದ್ರವಾಗಬೇಕು. ಸಾಷ್ಟಾಂಗ ಸಜದಾ ಅಂತ ಅರಬಿ ಭಾಷೆಯಲ್ಲಿ ಹೇಳಲಾಗುತ್ತದೆ, ಸಾಷ್ಟಾಂಗವೆರಗುವ ಪದ್ಧತಿ. ಪಂಚತಂ ಬಿಂದು ಸಂಯುಕ್ತಂ, ಐದನೆಯದ್ದು ಪಾಯಿಂಟ್ ಪಡೆಯಲಿಕ್ಕಾಗಿ ಸಾವಧಾನದ ರೂಪದಲ್ಲಿ ಕುಳಿತುಕೊಳ್ಳಬೇಕು. ನಾವು ಅರಬಿ ಭಾಷೆಯಲ್ಲಿ ಅದಕ್ಕೆ ಕಾಯ್ದಾ ಅಂತ ಹೇಳುತ್ತೇವೆ. ಓಂ ಸತ್ಯರೂಪಕಂ, ಇದೇ ಪೂಜೆಯ ರೂಪವಾಗಿದೆ, ಇದೇ ಪೂಜೆಯ ವಿಧಾನವಾಗಿದೆ ಅಂತ
ಶ್ರೀರಾಮರು ಹನುಮಂತನಿಗೆ ಕಲಿಸಿಕೊಟ್ಟರು. ಮಸೀದಿಯೊಳಗೆ ತಾವು ಬಂದು ನೋಡಿದರೆ ಇದೇ ನಿರಾಕಾರದ ಪೂಜೆ ಇನ್ನುವರೆಗೂ ಉಳಿದುಕೊಂಡಿದೆ, ಇದೇ ಇಸ್ಲಾಮ ಧರ್ಮದ ಮುಖ್ಯವಾದ ಅಂಶವೂ ಕೂಡ ಇದೆ ಅಂತ ತಿಳಿದು ಬರುತ್ತದೆ. ಯಾವ ಮಸೀದಿಯೊಳಗೆ ಹೋಗಿದರು ತಮಗೆ ಆಕಾರ ಸಿಗುವುದಿಲ್ಲ, ನಿರಾಕಾರದ ಪೂಜೆ ಏಕದೇವ ಆರಾಧನೆಯ ಪೂಜೆ ಸಿಗುತ್ತದೆ. ಇದೇ ಪಾಠವನ್ನು ಶ್ರೀರಾಮರು ಜಗತ್ತಿಗೆ ನೀಡಿದರು. ಕಾರಣ ನಾವೆಲ್ಲರೂ ಈ ಪಾಠವನ್ನು ನೋಡಿದರೆ ಓದಿದರೆ ಹಿಂದೂಗಳು ಮುಸ್ಲಿಮರ ವಿರೋಧಿ ಅಲ್ಲ, ಮುಸ್ಲಿಮರು ಹಿಂದೂಗಳ ವಿರೋಧಿ ಅಲ್ಲ ಅಂತ ನಮಗೆ ತಿಳಿದು ಬರುತ್ತದೆ. ಕಾರಣ ನಾವೆಲ್ಲರೂ ಒಂದಾಗಬೇಕೆಂದರೆ ಶ್ರೀರಾಮರು ಕಲಿಸಿಕೊಟ್ಟ ಪದ್ಧತಿ ಪೂಜೆಯ ವಿಧಾನ, ಪ್ರವಾದಿಯವರು ಕಲಿಸಿಕೊಟ್ಟ ಪದ್ಧತಿ ನಮಾಜಿಯ ವಿಧಾನ ಒಂದೇ ಆಗಿದೆ. ಇದೇ ಏಕ ಕುಲ ಏಕ ದೇವ ಎನ್ನುವುದಕ್ಕಾಗಿ ಸಾಕ್ಷಿಯಾಗಿದೆ. ಕಾರಣ 2000 ವರ್ಷಗಳ ಹಿಂದೆ ಭಾರತ ದೇಶದಲ್ಲಿ ಏಕದೇವ ಆರಾಧನೆ ಯಾವ ರೀತಿಯಲ್ಲಿ ನಡೆಯುತ್ತಿತ್ತು ಈ ಆಧಾರ ಪ್ರಮಾಣಗಳಿಂದ ನಮಗೆ ತಿಳಿದು ಬರುತ್ತದೆ. ಕಾರಣ ಮೂರ್ತಿ ಪೂಜೆಗಳು ವೇದ ಗ್ರಂಥಗಳಲ್ಲಿ ನಮಗೆ ಸಿಗುವುದೇ ಇಲ್ಲ, ಕುರಾನಿನಲ್ಲಿ ನಮಗೆ ಸಿಗುವುದಿಲ್ಲ, ಬೈಬಲ್ ಗ್ರಂಥಗಳಲ್ಲಿ ನಮಗೆ ಸಿಗುವುದಿಲ್ಲ. ಪ್ರತ್ಯೇಕವಾಗಿ ಎಲ್ಲ ಧರ್ಮ ಗ್ರಂಥಗಳ ಅಧ್ಯಯನವನ್ನು ಮಾಡಿದರೆ ನಮಗೆ ಯಾವ ಧರ್ಮದ ಗ್ರಂಥಗಳಲ್ಲಿ ವಿಗ್ರಹ ಆರಾಧನೆಯ ಕುರಿತು ಮಾಹಿತಿಯನ್ನು ಸಿಗುವುದಿಲ್ಲ. ಕಾರಣ ನಾವೆಲ್ಲರೂ ಏಕದೇವ ಆರಾಧನೆ ಅಂದರೆ ನಿರಾಕಾರದ ಪೂಜೆ ಯಾವ ರೀತಿಯಲ್ಲಿ ನಮ್ಮ ಪೂರ್ವಿಕರು ಮಾಡಿದ್ದಾರೆ ಆ ರೀತಿ ನಾವು ಮಾಡಿದರೆ ನಮ್ಮೆಲ್ಲರಿಗಾಗಿ ಶಾಂತಿ ಸಿಗಬಹುದು ಅಂತ ಹೇಳುತ್ತಾ ನನ್ನ ಮಾತನ್ನು ನಾನು ಮುಗಿಸುತ್ತೇನೆ. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತ. ಇನ್ನೂ ಹೆಚ್ಚಿನ ವಿಡಿಯೋಗಳನ್ನು ನೋಡಲು ನೀವು ನಮ್ಮ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಫಜಜಾಕುಮುಲ್ಲಾಹು ಖೈರಾ.